ಅಕ್ರಮ ಸಿಲಿಂಡರ್ ರಿಫಿಲ್ಲಿಂಗ್ ಗೋದಾಮಿನ ಮೇಲೆ ದಿಢೀರನೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆಹಾರ ಇಲಾಖೆ, ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು ದಿಢೀರನೆ ರೈಡ್ ಮಾಡಿದ್ದಾರೆ. ಅನೇಕಲ್ ತಾಲೂಕಿನ ಗಿಡ್ಡೇನಹಳ್ಳಿ ನೀಲಗಿರಿ ತೋಪಿನಲ್ಲಿ ಅಕ್ರಮವಾಗಿ ರಿಫಿಲ್ ಮಾಡುವಂತಹ ಒಂದು ದಂಧೆ ನಡೆಸಲಾಗ್ತಾ ಇತ್ತು. ರಿಫಿಲ್ಲಿಂಗ್ ಗೋದಾಮಿನಲ್ಲಿ 100ಕ್ಕೂ ಹೆಚ್ಚು ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದ್ದಾವೆ. ಇನ್ನು ಈ ಗೋದಾಮು ಯಾರಿಗೆ ಸೇರಿದ್ದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗ್ತಾ ಇದೆ. ತಹಶೀಲ್ದಾರ್ ಅವರು ಸೂಚನೆ ನೀಡಿದಂತಹ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಅದೇ ರೀತಿಯಾಗಿ ಅಕ್ರಮವಾಗಿ ಸಿಲಿಂಡರ್ ರಿಫಿಲ್ಲಿಂಗ್ ಸೆಂಟರ್ ಅನ್ನು ನಡೆಸಲಾಗ್ತಾ ಇದ್ದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ರಿಫಿಲ್ಲಿಂಗ್ ಮಾಡುವಂತಹ ಹಲವಾರು ಪರಿಕರಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಹಾರ ಇಲಾಖೆ, ರೆವಿನ್ಯೂ ಇಲಾಖೆಯ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಅನೇಕಲ್ ತಾಲೂಕಿನ ಗಿಡ್ಡೇನಹಳ್ಳಿ ನೀಲಗಿರಿ ತೋಪಿನಲ್ಲಿ ಅಕ್ರಮವಾಗಿ ಸಿಲಿಂಡರ್ ರಿಫಿಲ್ಲಿಂಗ್ ಮಾಡುವಂತಹ ಒಂದು ದಂಧೆ ನಡೆಸಲಾಗ್ತಾ ಇತ್ತು. ರಿಫಿಲ್ಲಿಂಗ್ ಗೋದಾಮಿನಲ್ಲಿ 100ಕ್ಕೂ ಹೆಚ್ಚು ಸಿಲಿಂಡರ್ಗಳು ಕೂಡ ಪತ್ತೆಯಾಗಿದ್ದಾವೆ. ಗೋದಾಮು ಯಾರಿಗೆ ಸೇರಿದ್ದು ಅನ್ನುವಂತಹ ಬಗ್ಗೆ ಈಗ ಮಾಹಿತಿ ಕೂಡ ಕಲೆ ಹಾಕಲಾಗ್ತಾ ಇದೆ. ಇನ್ನು ಈ ರೀತಿಯಾಗಿ ಅಕ್ರಮವಾಗಿ ಸಿಲಿಂಡರ್ ರಿಫಿಲ್ಲಿಂಗ್ ಆಗಿರಬಹುದು, ಅಕ್ರಮವಾಗಿ ಹಲವಾರು ಗೋದಾಮುಗಳನ್ನು ನಡೆಸಲಾಗುತ್ತೆ. ಇದರಲ್ಲಿ ಆಗುವಂತಹ ಅವಘಡಗಳಲ್ಲಿ ಅನೇಕ ಜನಸಾಮಾನ್ಯರು ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ಹಲವಾರು ಪರಿಕರಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಯಾರಿಗೆ ಸೇರಿದ್ದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಕೂಡ ನಡೀತಾ ಇದೆ.